ಮಾಡಿ
ಯಕ್ಷಗಾನ ಕಲೆಯು ಒಂದು ಅನೇಕ ಕಲಾ ಪ್ರಕಾರಗಳಿದ್ದರೂ ಪ್ರಸ್ತುತ ಯಕ್ಷಗಾನದ ಬಗ್ಗೆ ಒಂದು ಗಮನಾರ್ಥಗಳನ್ನು ಆಡೋದಕ್ಕೆ ಇಚ್ಛಿಸ್ತೇನೆ. ವೃತ್ತಿಪರ ಕಲಾವಿದರು
ಸುಮಾರು 6 ತಿಂಗಳುಗಳ ಕಾಲ ಮೇಳದ ತಿರುಗಾಟದಲ್ಲಿದ್ದು ಉಳಿದ ಮಳೆಗಾಲವನ್ನು ಕಳೆದುಕೊಳ್ಳ ಜೀವನೋಪಾಯಕ್ಕಾಗಿ ಈ ರೀತಿಯ ಚಿಕ್ಕ ಮೇಳ ಸಂಘಟನೆಯನ್ನು ಮಾಡಿಕೊಂಡು ಮನೆ ಮನೆಗೆ ಭೇಟಿ ಕೊಟ್ಟು ಕಲೆಯ ಕಂಪನ್ನು ಪಸರಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನೀವು ಯಕ್ಷಗಾನ ಮೇಳದಲ್ಲಿರುವ ಕಲಾವಿದರಾ? ಹೌದು. ಈಗ ತಿರುಗಾಟ ಇಲ್ಲ, ಹಾಗೆ ಮನೆ ಮನೆ ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ. ಇನ್ನು ಕಲಾವಿದ ಏನಿದ್ರು ಸಮಾಜದ ಸುತ್ತು ತನ್ನ ಸ್ವಂತ ಸುಖ ದುಃಖಗಳನ್ನು ಬದಿಗಿರಿಸಿ ಕೌಟುಂಬಿಕವಾಗಿ ಏನಿದ್ರು ಅದನ್ನ ಬದಿಗಿರಿಸಿ ಸಮಾಜದ ಸೇವೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟವ. ಅದರಲ್ಲೂ ವಿಶೇಷವಾಗಿ ಯಕ್ಷಗಾನ ಕಲಾವಿದ, ಉಳಿದ ಕಲಾ ಪ್ರಕಾರಗಳಿಗಿಂತಲೂ ಯಕ್ಷಗಾನದವ ಆ ಮಟ್ಟಿನಲ್ಲಿ ತುಂಬ ಶ್ರಮವನ್ನು ಪಡುತ್ತಾನೆ. ಎಲ್ಲ ತ್ಯಾಗಕ್ಕೂ ಸಿದ್ಧನಾಗಬೇಕಾಗುತ್ತದೆ. ಯಾಕೆಂದರೆ ಮಗ ಸತ್ತಾಗಲು ಆ ಶವವನ್ನು ಮನೆಯಲ್ಲಿಟ್ಟು ವೇಷ ಮಾಡಿದಂಥ ಕಲಾವಿದರು ಅನೇಕರಿದ್ದಾರೆ. ವೇಷ ನಿರ್ವಹಣೆ ಮಾಡಿ ಆ ನಂತರ ಮನೆಗೆ ಹೋಗಿ ಮನೆ ಕಳೆಯ ಬರವನ್ನು ತೆಗೆದವರೇ ಇದ್ದಾರೆ. ಇಂತಹ ಅನೇಕ ಸಂಗತಿಗಳು ಕಲಾವಿದರ ಬದುಕಿನಲ್ಲಿ ನಡೆದು ಹೋಗಿದೆ. ಅದೇ ರೀತಿಯಲ್ಲಿ ಈ ಸಮಾಜಕ್ಕೂ ಕಲಾವಿದನ ಅವಶ್ಯಕತೆ ಎನ್ನುವಂಥದ್ದಿದೆ. ಯಾಕೆಂದರೆ ಬದುಕಿನ ಅನೇಕ ಜಂಜಡಗಳಿಗೆ ಸಿಕ್ಕಿದಂತಹ ಜೀವ ಪ್ರತಿಯೊಬ್ಬರು ಸಂತೋಷಕ್ಕಾಗಿ ಹಂಬಲಿಸುತ್ತಾರೆ. ಆ ಸಂತೋಷದ ಕ್ಷಣವನ್ನು ಕಲಾವಿದನಾದವ ತನ್ನದಾಗಿರುವಂತಹ ಕಲೆಯಲ್ಲಿ ಜನರ ಮುಂದೆ ಇಡುತ್ತಾನೆ. ಒಂದು ಕ್ಷಣದ ಸಂತೋಷಕ್ಕಾಗಿ ತನ್ನದಾಗಿರುವಂತಹ ಪೂರ್ಣ ಪ್ರಯತ್ನವನ್ನು ಆತ ಮಾಡುತ್ತಾನೆ, ಪ್ರೇಕ್ಷಕರನ್ನು ಪ್ರಸನ್ನಗೊಳಿಸುತ್ತಾನೆ. ಆದ್ದರಿಂದ ಕಲಾವಿದನನ್ನು ಈ ಸಮಾಜ ಏನಿದೆಯೋ ಅವರು ತಕ್ಕದಾಗಿರುವಂತಹ ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸಬೇಕು. ಅದಕ್ಕಾಗಿ ಈ ಚಿಕ್ಕ ಮೇಳ ಇನ್ನು ಎಷ್ಟು ಸಮಯ ಇರ್ತದೆ? ಮೇಳ ತಿರುಗಾಟ ಆರಂಭವರೆಗೂ ಇರ್ತದೆ. ಒಬ್ಬರು ತಾಳ, ಒಬ್ಬರು ಭಾಗವತರು, ಇಬ್ಬರು ಕಲಾವಿದರು ಮತ್ತೆ ಮೃದಂಗ. ಹಾಗೆ ಎಲ್ಲ ಊರಿಗೆ ಎಲ್ಲ ಹೋಗ್ತೀರಾ? ಹೇಗೆ, ಎಲ್ಲೆಲ್ಲಿ ಹೋಗ್ತೀರಿ ನೀವು? ಬೇರೆ ಬೇರೆ ಕಡೆ ಬೇರೆ ಬೇರೆ ಟೀಮ್ ಇದೆ, ತಂಡಗಳು ತುಂಬ ಇದ್ದಾವೆ. ಮಂಗಳೂರಲ್ಲಿ ನಾವು ಸುಮಾರು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೇವೆ. ನಿಮ್ಮದು ಬಡಗು? ಬಡಗು ಕುಲಶೇಖರ ಸುಬ್ರಹ್ಮಣ್ಯ ಭಜನಾ ಮಂದಿರ, ಅಲ್ಲೇ ಕ್ಯಾಂಪ್ ಮಾಡಿಕೊಂಡು ಈ ಕಡೆಯಲ್ಲೂ ತಿರುಗಾಟ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.